ನ್ಯೂಸ್ 90 ಕರ್ನಾಟಕ. ನಾನು ಸುಭಾನಿ ಹುಕ್ಕೇರಿ. ಬೆಳಗಾವಿ ಲೋಕಸಭೆಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕೈ ಮತ್ತು ಕಮಲ ಪಕ್ಷದ ಅಭ್ಯರ್ಥಿಗಳು ಜಿಲ್ಲೆಯಲ್ಲಿ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಇತ್ತ ಕೈ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಪರ ಗ್ರಾಮೀಣ ಮತಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಕಾರ್ಯಕರ್ತರಿಂದ ಶಪಥ ಮಾಡಿಸಿಕೊಂಡ ಹೆಬ್ಬಾಳ್ಕರ್ ಈ ಬಾರಿ ಸೌಕಾರ ಗೆಲುವಿಗೆ ಮತಯಾಚಿಸುತ್ತಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಬೆಳಗಾವಿ ಉಪಚುನಾವಣೆಯ ಕಾವು ಹಳ್ಳಿಯಿಂದ ದೆಹಲಿಯವರೆಗೆ ಭಾರಿ ಸದ್ದು ಮಾಡುತ್ತಿದೆ. ಕೈ ಮತ್ತು ಕಮಲ ಪಕ್ಷದ ನಾಯಕರಿಗೆ ಅತ್ಯಂತ ಪ್ರತಿಷ್ಠೆಯಾಗಿರುವ ಈ ಉಪಚುನಾವಣೆಯಲ್ಲಿ ಗೆಲುವಿನ ತಂತ್ರ ರಣತಂತ್ರಗಳನ್ನು ಹೆಣೆಯುತ್ತಿದ್ದಾರೆ. ಇನ್ನೊಂದೆಡೆ ರಾಜ್ಯ ರಾಜಕೀಯ ಮಾಸ್ಟರ್ ಮೈಂಡ್ ಚಾಣಕ್ಯ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಪರ ಎಂದು ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಗೆಲುವಿನ ಲೆಕ್ಕಾಚಾರ ಹಾಕಿ ಎಂದಿನಿಂದ ತಮ್ಮ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ಇನ್ನು ಒಂದೇ ವಾಹನದಲ್ಲಿ ತೆರಳಿ ಪ್ರಚಾರದಲ್ಲಿ ತೊಡಗಿದ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ನೋಡಿ ಕಾರ್ಯಕರ್ತರು ವಾದ್ಯ ಮೇಳಗಳನ್ನು ಬಾರಿಸುವ ಮೂಲಕ ಉಜಗಾಂವ್ ಗ್ರಾಮದಲ್ಲಿ ಸತೀಶ್ ಪರ ಘೋಷಣೆ ಕೂಗುತ್ತಾ ಅದ್ದೂರಿ ಸ್ವಾಗತಿಸಿದ್ರು. ಗೆಲ್ಲಿಸುವ ಮೂಲಕ ಡೆಲ್ಲಿಗೆ ಸಂದೇಶ ರವಾನಿಸಬೇಕಾಗಿದೆ ಎಂದು ಮತದಾರರಿಗೆ ಮನವಿ ಮಾಡಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಸಹ ಕಾರ್ಯಕರ್ತರಿಂದ ಸಿಗುವ ಅಭೂತಪೂರ್ವ ಬೆಂಬಲ ನೋಡಿ ಮತ್ತಷ್ಟು ಉತ್ಸಾಹ ತೋರುತ್ತಾ ಈ ಬಾರಿ ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ತಮ್ಮ ಕಾರ್ಯಕರ್ತರಿಂದ ಮತ್ತು ಅಭಿಮಾನಿಗಳಿಗೆ ಜಿಲ್ಲೆಯ 8 ವಿಧಾನಸಭೆಗಳಲ್ಲಿ ಪ್ರಚಾರದಲ್ಲಿ ತೊಡಗುವಂತೆ ಕರೆ ನೀಡಿ ಉತ್ಸಾಹ ತುಂಬುತ್ತಿದ್ದಾರೆ. ಒಟ್ಟಾರೆ ಕೈ ಅಭ್ಯರ್ಥಿ ಪರ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದ್ದು ಮತದಾರ ಯಾರ ಕೈ ಹಿಡಿದು ಸಂಸತ್ಗೆ ಪ್ರವೇಶ ಮಾಡಲು ಅನುಕೂಲ ಮಾಡಿಕೊಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 90 ಕರ್ನಾಟಕ. ನ್ಯೂಸ್ 90 ಕರ್ನಾಟಕ, ಇದು ಡಿಜಿಟಲ್ ಮೀಡಿಯಾ.